ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನ ಮಾಜಿ ಶಾಸಕರು ಹಾಗೂ ಸಮಾಜ ಸೇವಕರಾದ ಕೊತ್ತೂರು ಮಂಜುನಾಥ್ ರವರು ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡುತ್ತಾ ಬಂದಿದ್ದಾರೆ. ವಿಶೇಷವಾಗಿ ದೇವಸ್ಥಾನಗಳ ಅಭಿವೃದ್ಧಿ, ಜೀರ್ಣೋದ್ಧಾರ, ಧರ್ಮದ ಕಾರ್ಯಕ್ರಮಗಳೆಂದರೆ ಮಾನ್ಯ ಕೊತ್ತೂರು ಮಂಜುನಾಥ್ ರವರು ಮೊದಲ ಆದ್ಯತೆ ನೀಡಿ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾ ಬಂದಿರುತ್ತಾರೆ. ಇವರ ನಿರಂತರ ದೇವಸ್ಥಾನಗಳ ಜೀರ್ಣೋದ್ಧಾರ ಸೇವೆಯನ್ನು ಗುರುತಿಸಿ ಸಾರ್ವಜನಿಕರು ಅವರಿಗೆ ಮುಳುಬಾಗಿಲು ತಾಲೂಕಿನ ದೇವಸ್ಥಾನಗಳ ಜೀರ್ಣೋದ್ಧಾರಕ ಎಂದು ಕರೆಯುತ್ತಾರೆ. ಕಳೆದ ಕೆಲವು ದಿನಗಳಿಂದ ಭಾಗಿಯಾಗಿರುವ ಕಾರ್ಯಕ್ರಮಗಳಲ್ಲಿ ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರು ದೇವಸ್ಥಾನಗಳ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಗೆ ಹಣ ಸಹಾಯ ಮಾಡಲು ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹೇಳಿರುತ್ತಾರೆ. ಕೊಟ್ಟ ಮಾತಿನಂತೆ ಮಾನ್ಯ ಮಾಜಿ ಶಾಸಕರು ತಮ್ಮ ಬಳಗದ ಮುಖಂಡರ ಮುಖಾಂತರ ಸುಮಾರು 1 ಕೋಟಿ ಹಣವನ್ನು ವಿವಿಧ ದೇವಸ್ಥಾನಗಳಿಗೆ ಮಾತಿನ ಪ್ರಕಾರ ಕಳುಹಿಸಿದ್ದಾರೆ. ಇದರ ಹಿನ್ನೆಲೆ ಕೊತ್ತೂರು ಮಂಜುನಾಥ್ ಬಳಗದ ನಾಯಕರೆಲ್ಲರೂ ಸೇರಿ ತಮ್ಮ ನೆಚ್ಚಿನ ನಾಯಕರು ನೀಡಿರುವ ಹಣವನ್ನು ತಾಲೂಕಿನ ವಿವಿಧ ದೇವಸ್ಥಾನಗಳಿಗೆ ಹಸ್ತಾಂತರಿಸಿದ್ದಾರೆ. ಮೊದಲನೆಯದಾಗಿ ಲಿಂಗಾಪುರ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಒಟ್ಟು 10 ಲಕ್ಷ, ದೊಡ್ಡಗುರ್ಕಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ 8 ಲಕ್ಷ, ಬಂಡಾರಹಳ್ಳಿ ಗ್ರಾಮದ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ನಿರ್ಮಾಣಕ್ಕೆ 10 ಲಕ್ಷ, ಹನುಮನಹಳ್ಳಿ ದೇವಸ್ಥಾನಕ್ಕೆ 5 ಲಕ್ಷ, ಕಗ್ಗಲನತ್ತ ದೇವಸ್ಥಾನಕ್ಕೆ 5 ಲಕ್ಷ, ಹೊನ್ನೆಕೆರೆ ದೇವಸ್ಥಾನಕ್ಕೆ ಒಟ್ಟು 15 ಲಕ್ಷ ಮಾತಿನಂತೆ ಈವರೆಗೆ 10 ಲಕ್ಷ, ಕಾಸನಹಳ್ಳಿ ದೇವಸ್ಥಾನಕ್ಕೆ 2.5 ಲಕ್ಷ, ಮುಂಗಡವಾಗಿ ಚೌಡನಹಳ್ಳಿ ಗ್ರಾಮದ 2 ದೇವಸ್ಥಾನಗಳಿಗೆ ಮೊದಲು 5 ಲಕ್ಷ, ಇದೀಗ 5 ಲಕ್ಷ, ಒಟ್ಟು 10 ಲಕ್ಷದಂತೆ ವಿವಿಧ ದೇವಸ್ಥಾನಗಳಿಗೆ ಸಹಾಯ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಕೊತ್ತೂರು ಮಂಜುನಾಥ್ ಬಳಗದ ನಾಯಕರೆಲ್ಲರೂ ಸೇರಿ ದೇವಸ್ಥಾನಗಳ ಸಮಿತಿಗಳ ಮುಖಂಡರುಗಳಿಗೆ ಹಣವನ್ನು ಹಸ್ತಾಂತರಿಸಿದ್ದಾರೆ.